ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೂ ಈ ವಿಡಿಯೋದ ಅಂತ್ಯದಲ್ಲಿ ಡಿಸ್ಪ್ಲೇ ಆಗ್ತದೆ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಸಮಮಲಹ. ಏನಿದು ಸಮಮಲಹ ವೀಕ್ಷಕರೇ? ಸಮದೋಷ ಸಮಧಾತು ಸಮಮಲಹ. ಮನುಷ್ಯ ಆರೋಗ್ಯ, ಇವತ್ತು WHO ಹೇಳ್ತದೆ ಫಿಸಿಕಲ್ ಹೆಲ್ತ್ ಇದ್ದುಬಿಟ್ರೆ ಸಾಲದು, ಮೆಂಟಲ್ ಹೆಲ್ತ್ ಕೂಡ ಬೇಕು ಒಬ್ಬ ಮನುಷ್ಯ ಹೆಲ್ತಿ ಆಗಿದ್ದಾನೆ ಅಂತ ಹೇಳಲಿಕ್ಕೆ. ಅಷ್ಟು ಸಾಲದು, ಇದು ಫಿಸಿಕಲ್ ವೆಲ್ ಬೀಯಿಂಗ್, ಮೆಂಟಲ್ ವೆಲ್ ಬೀಯಿಂಗ್ ಅಷ್ಟೇ ಇವತ್ತು ಮಾಡರ್ನ್ ಸೈನ್ಸ್ ಕಾನ್ಸಂಟ್ರೇಟ್ ಮಾಡ್ತಾರಂಥದ್ದು. ನಮ್ಮಲ್ಲಿ ಅಷ್ಟು ಸಾಲದು, ಫಿಸಿಕಲ್ ವೆಲ್ ಬೀಯಿಂಗ್ ಬೇಕು, ಮೆಂಟಲ್ ವೆಲ್ ಬೀಯಿಂಗ್ ಬೇಕು, ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಬೇಕು, ಸೋಷಿಯಲ್ ವೆಲ್ ಬೀಯಿಂಗ್ ಬೇಕು, ಸೈಕಲಾಜಿಕಲ್ ವೆಲ್ ಬೀಯಿಂಗ್ ಬೇಕು. ಇದೆಲ್ಲ ವೆಲ್ ಬೀಯಿಂಗ್ ಇದ್ರೆ ಮಾತ್ರ ಆರೋಗ್ಯವಂತ ಪುರುಷ ಅಂತ ನಾವು ಹೇಳೋದು. ನಮ್ಮ ಆಯುರ್ವೇದದಲ್ಲಿ ಮನಸ್ಸಿನ ಕಾನ್ಸೆಪ್ಟ್ ಆಯುರ್ವೇದವನ್ನು ಬಿಟ್ಟರೆ ಇನ್ನ ಯಾವ ವೈದ್ಯಕೀಯ ಶಾಸ್ತ್ರದಲ್ಲೂ ಇಲ್ಲ. ಆತ್ಮದ ಕಾನ್ಸೆಪ್ಟ್ ಆಯುರ್ವೇದವನ್ನು ಬಿಟ್ಟರೆ ಇನ್ನು ಯಾವ ವೈದ್ಯಕೀಯ ಶಾಸ್ತ್ರದಲ್ಲೂ ಇಲ್ಲ. ಇಂದ್ರಿಯಗಳ ಕಾನ್ಸೆಪ್ಟ್ ಆಯುರ್ವೇದವನ್ನು ಬಿಟ್ಟರೆ ಇನ್ನು ಯಾವ ಕಾನ್ಸೆಪ್ಟ್ಗಳಲ್ಲೂ ಇಲ್ಲ. ಅದಕ್ಕೋಸ್ಕರ ಹೇಳೋದು, ಸಮದೋಷ ಸಮಧಾತು ಮಲಕ್ರಿಯಾಹ ಪ್ರಸನ್ನ ಆತ್ಮ ಇಂದ್ರಿಯ ಮನಶ್ಚ ಸ್ವಸ್ಥ ಇತ್ಯಭಿಧೀಯತೆ. ದೇಹ ಸದೃಢವಾಗಿದ್ರೂ ಸಾಲದು, ಮನಸ್ಸು ಸದೃಢವಾಗಿದ್ರೂ ಸಾಲದು, ಸೋಷಿಯಲ್ ಆಗಿ ರಾಜಕೀಯವಾಗಿ ನೀವು ಸದೃಢವಾಗಿದ್ರೂ ಸಾಲದು. ಪ್ರಸನ್ನ ಆತ್ಮ ಇಂದ್ರಿಯ ಮನಶ್ಚ ಸ್ವಸ್ಥ ಇತ್ಯಭಿಧೀಯತೆ. ಮನಸ್ಸು, ಆತ್ಮ ಮತ್ತು ಇಂದ್ರಿಯಗಳು ಪ್ರಸನ್ನವಾಗಿರಬೇಕು. ನನಗೆ ಸಾಕಪ್ಪ, ನಾನು ತೃಪ್ತಿಯಾಗಿದ್ದೇನೆ, ಸಂತುಷ್ಟವಾಗಿದ್ದೇನೆ, ಭಗವಂತ ನನಗೆ ಏನು ಬೇಕೋ ಕೊಟ್ಟಾನೆ. ಸರ್ವೇ ಜನ ಸುಖಿನೋ ಭವಂತು, ನಾನು ಸುಖವಾಗಿರೋಣ, ಎಲ್ಲರೂ ಸುಖವಾಗಿರಲಿ. ಈ ಮನಸ್ಥಿತಿ ಯಾವಾಗ ಬರ್ತದೆ ಅವನನ್ನ ಸ್ವಾಸ್ಥ್ಯ ಪುರುಷ ಅಂತ ಹೇಳ್ತಾರೆ. ಎಲ್ಲದೂ ಇದ್ದು ಅವನದು ನಲಿಬೇಕು, ಇವನದು ನಲಿಬೇಕು, ಅವನು ನನಗಿಂತ ಎತ್ತರ ಹೋಗಬಾರದು, ಅವನನ್ನ ನೋಡಿ ಅಸಹ್ಯ ಪಡೋದು, ಇವನನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋದು, ಈ ಥರದ ಮನಸ್ಥಿತಿ ಇತ್ತು ಅಂತಂದ್ರೆ ಅವನನ್ನ ಆರೋಗ್ಯವಂತ ಪುರುಷ ಅಂತೀರ ನೀವು? ಇಲ್ಲ. ಇದನ್ನ ಆಯುರ್ವೇದದಲ್ಲಿ ಹೇಳಲಾಗಿದೆ, ಮನಸ್ಸು ಆತ್ಮ ಇಂದ್ರಿಯಗಳು ಪ್ರಸನ್ನವಾಗಿರ್ಬೇಕು. ಪ್ರಸನ್ನ ಆತ್ಮ ಇಂದ್ರಿಯ ಮನಶ್ಚ ಸ್ವಸ್ಥ ಇತ್ಯಭಿರಿಯತೆ. ಸೊ ಇವತ್ತು ತ್ರಿಮಲಗಳಲ್ಲಿ ಒಂದಾಗಿರುವಂತಹ ತ್ರಿಮಲಗಳು ಯಾವ್ಯಾವು? ಮಲ, ಮೂತ್ರ, ಸ್ವೇದ. ನಿಮಗೆ ಗೊತ್ತಿದೆ ಮಲ ಮೂತ್ರದ ಬಗ್ಗೆ ವಿಸ್ತೃತವಾದಂತಹ ಜಾನಕಾರಿಯನ್ನು ಕೊಡಲಾಗಿದೆ. ಇವತ್ತು ಸ್ವೇದ, ಬೆವರು. ಬೆವರು ನಮ್ಮ ದೇಹದಿಂದ ಹೊರಬರುವಂತಹ ತ್ಯಾಜ್ಯ ವಸ್ತು. ದೇಹದಲ್ಲಿ ಎನರ್ಜಿ ಸಿಂಥಸಿಸ್ ಆಗಬೇಕಾದ್ರೆ, ಎನರ್ಜಿ ಪ್ರೊಡಕ್ಷನ್ ಆಗಬೇಕಾದ್ರೆ, ನೀವು ತಿಂದಂತಹ ಫ್ಯೂಯಲ್, ನೀವು ತಿಂದಂತಹ ರಾ ಮೆಟೀರಿಯಲ್ ಒಳಗಡೆ ಹೋಗ್ಬಿಟ್ಟು ಆಹಾರದ ರೂಪದಲ್ಲಿ ಒಳಗಡೆ ಹೋಗ್ಬಿಟ್ಟು ಅದರಿಂದ ಎನರ್ಜಿಯನ್ನು ಕನ್ವರ್ಟ್ ಮಾಡ್ತದೆ. ನೀವು ಟ್ರೈನಿಗೆ ಕಲ್ಲಿದ್ದಲನ್ನು ಹಾಕಿದಾಗ ಆ ಕಲ್ಲಿದ್ದಲು ಎನರ್ಜಿಯಾಗಿ ಕನ್ವರ್ಟ್ ಆಗಲ್ವೇ? ಅದೇ ರೀತಿ ನಿಮ್ಮ ಕಾಡಿಗೆ, ವೆಹಿಕಲ್ಗೆ ಪೆಟ್ರೋಲ್ ಹಾಕಿದಾಗ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಿ ಬೈಕ್ ಓಡಲ್ವೇ, ಕಾರ್ ಓಡಲ್ವೇ? ನೀವು ಕರೆಂಟನ್ನು ಎನರ್ಜಿ ರೂಪದಲ್ಲಿ ಕಳಿಸಿದಾಗ ಲೈಟ್ ಹೊತ್ತಲ್ವೇ, ಮೊಬೈಲ್ ಮಾತಾಡಲ್ವೇ? ಆ ರೀತಿ ನಿಮ್ಮ ಆಹಾರ ಎನರ್ಜಿಯಾಗಿ ಕನ್ವರ್ಟ್ ಆಗುವಾಗ ಅಲ್ಲಿ ಒಂದಿಷ್ಟು ಮಲ ಉತ್ಪತ್ತಿ ಆಗ್ತದೆ, ತ್ಯಾಜ್ಯ ವಸ್ತು ಉತ್ಪತ್ತಿ ಆಗ್ತದೆ. ಆ ತ್ಯಾಜ್ಯ ವಸ್ತು ಬೆವರು, ಒಳಗಡೆ ಹೀಟ್ ಉತ್ಪತ್ತಿ ಆಗುತ್ತೆ. ಆ ಹೀಟನ್ನು ಮೇಂಟೈನ್ ಮಾಡಲಿಕ್ಕೆ, ಹೆಚ್ಚಾಗಿರುವಂತಹ ಉಷ್ಣಾಂಶತೆಯನ್ನು ಹೊರಗೆ ಹಾಕಲಿಕ್ಕೆ, ಹೊರಗೆ ಹಾಕಿ ದೇಹವನ್ನು ತಂಪುಗೊಳಿಸ್ಲಿಕ್ಕೆ ಇರುವಂತಹ ಮಾರ್ಗೋಪಾಯ ಈ ಬೆವರು. ಬೆವರು ಹೊರಗೆ ಬಂತು ಅಂತಂದರೆ ದೇಹ ತಣ್ಣಗಾಗ್ತದೆ. ಇದು ಸಮ ಇರಬೇಕು, ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಜಾಸ್ತಿ ಆದರೆ ಏನು ಮಾಡಬೇಕು ಕಡಿಮೆ ಮಾಡ್ಕೊಳ್ಳಲಿಕ್ಕೆ? ವೀಕ್ಷಕರೇ, ನೀವು ಸ್ನಾನ ಮಾಡ್ತಿರಲ್ಲ, ಆವಾಗ ಒಂದು ಬಕೆಟಲ್ಲಿ ಉಗುರು ಬೆಚ್ಚನ ನೀರಿನ ಜೊತೆಗೆ ಚಂದನದ ಪುಡಿಯನ್ನು ಹಾಕಬೇಕು. ಚಂದನ ಅಂತಂದರೆ ಶ್ರೀಗಂಧದ ಪುಡಿಯನ್ನು ಹಾಕಿ ಸ್ವಲ್ಪ, ಒಂದು ಚಮಚ, ಆ ಒಂದು ನೀರಿನಿಂದ ಸ್ನಾನ ಮಾಡಿದರೆ ಜಾಸ್ತಿ ಆಗುವ ಬೆವರು ಕಡಿಮೆ ಆಗ್ತದೆ. ಯಾಕೆ? ಚಂದನ ಶೀತವೀರ್ಯ ದ್ರವ್ಯ, ದೇಹಕ್ಕೆ ತಂಪನ್ನು ಕೊಡುವಂತಹ ಒಂದು ದ್ರವ್ಯ. ಬೆವರು ಯಾಕೆ ಬರುತ್ತೆ?
ದೇಹದಲ್ಲಿ ಉಷ್ಣಾಂಶತೆ ಜಾಸ್ತಿಯಾಗಿ ಉಷ್ಣಾಂಶತೆಯನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಒಳಗಿರೋಂತಹ ನೀರನ್ನು ಕಾದಿರೋಂಥ ಕುದ್ದಿರೋಂಥ ನೀರನ್ನು ಹೊರಹಾಕುತ್ತೆ. ಹೊರಗಿನಿಂದನೇ ನೀವು ತಂಪನ್ನು ಕೊಟ್ಟುಬಿಟ್ರೆ, ಚಂದನದ ಸ್ನಾನವನ್ನು ಮಾಡಿಬಿಟ್ರೆ, ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಚಂದನ ಲೇಪನವನ್ನು ಮಾಡೋರು, ಮೈಗೆಲ್ಲ ಗಂಧವನ್ನು ಶ್ರೀಗಂಧನ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡೋರು ರಾಜ ಮಹಾರಾಜರು. ನಿಮಗೆ ಗೊತ್ತಿದೆ, ಪುರಾಣ ಪುಣ್ಯಕಥೆಗಳಲ್ಲಿ ಕೇಳಿರ್ತೀರಿ, ಇವತ್ತು ಐತಿಹಾಸಿಕ ಚಾನಲ್ಗಳಲ್ಲಿ ಟಿವಿಗಳಲ್ಲಿ ನೋಡ್ತೀರಿ, ಚಂದನವನ್ನು ಮೈಗೆಲ್ಲ ಲೇಪನ ಮಾಡ್ಕೊಂಡು ಸ್ನಾನ ಮಾಡ್ತಾರೆ. ಸೊ ಹೆಚ್ಚು ಬೆವರನ್ನು ಕಡಿಮೆ ಮಾಡಬೇಕು ಅಂದರೆ ಚಂದನದ ನೀರಿನಿಂದ ಸ್ನಾನವನ್ನು ಮಾಡಿರಿ. ಒಂದು ವೇಳೆ ಬೆವರೇ ಬರಲ್ಲ, ಹೆಂಗೆ ಮಾಡಬೇಕು ಬೆವರು ಬರಲಿಕ್ಕೆ? ವೀಕ್ಷಕರೇ, ಇಷ್ಟು ಮಾಡಿರಿ. ಅದೇ ಉಗುರು ಬೆಚ್ಚನ ನೀರಿನಲ್ಲಿ ಒಂದು ಇಡಿಯಷ್ಟು ಉಪ್ಪನ್ನು ಹಾಕಿ ಆ ಉಪ್ಪಿನ ನೀರಿನಿಂದ ಸ್ನಾನವನ್ನು ಮಾಡಿರಿ. ವೀಕ್ಷಕರೇ, ಉಪ್ಪು ಏನು ಮಾಡ್ತದೆ? ದೇಹಕ್ಕೆ ಉಷ್ಣಾಂಶತೆಯನ್ನು ಒದಗಿಸಿಕೊಡ್ತದೆ, ಬಿಸಿಯನ್ನು ಕೊಡ್ತದೆ. ಉಪ್ಪು ಎಲ್ಲಿ ಉತ್ಪತ್ತಿಯಾಗಿರೋದು? ಸಮುದ್ರದ ನೀರಿನಿಂದ. ಸಮುದ್ರ ಎಲ್ಲಿ? ಸಮುದ್ರದ ವಾತಾವರಣ, ಸಮುದ್ರದ ಬೀಚ್ನಲ್ಲಿ ಹೆಂಗಿರ್ತದೆ? ಗೋವಾಗೆ ಹೋಗಿದ್ದೀರಾ? ಮುರುಡೇಶ್ವರಕ್ಕೆ ಹೋಗಿದ್ದೀರಾ? ವಿಪರೀತವಾದಂತಹ ಬಿಸಿಲು, ಉಷ್ಣಾಂಶತೆ ಜಾಸ್ತಿ, ಅಲ್ಲಿ ಹ್ಯುಮಿಡ್ ವೆದರ್, ತಾಪ ಜಾಸ್ತಿ. ಅದರಿಂದ ಉತ್ಪತ್ತಿಯಾಗಿರುವಂತಹ ಸಮುದ್ರದ ಉಪ್ಪು ದೇಹಕ್ಕೆ ಉಷ್ಣಾಂಶತೆಯನ್ನು ಕೊಡ್ತದೆ. ಕೊಟ್ಟಾಗ ದೇಹದಲ್ಲಿ ಉಷ್ಣಾಂಶತೆ ಜಾಸ್ತಿ ಆಗ್ಬಿಟ್ಟು ಬೆವರು ಹೊರಗಡೆ ಬರ್ತದೆ. ಬೆವರು ಬರಬೇಕು ಅಂತಂದರೆ ಇದನ್ನು ಮಾಡಿರಿ, ಬೆವರು ನಿಲ್ಲಬೇಕು ಅಂದರೆ ಅದನ್ನು ಮಾಡಿರಿ. ಒಂದು ವೇಳೆ ಇದನ್ನೆಲ್ಲವನ್ನು ಮಾಡ್ಕೊಂಡ್ರೂ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕಾಗತ್ತೆ. ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಯಾವ ಕಾರಣದಿಂದ ಹೆಂಗಾಗ್ತೈತೆ, ಎಲ್ಲಿ ನಿವೃತ್ತಿ ಆಗಿದೆ, ಅಂಗ ಪ್ರತ್ಯಂಗಗಳನ್ನು ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮೂಲಕ್ಕೆ ಚಿಕಿತ್ಸೆಯನ್ನು ಕೊಟ್ಟಾಗ ಶಾಶ್ವತ ಪರಿಹಾರ ಆಗ್ತದೆ. ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.